ವೀಕ್ಷಕರೆ, ನಮ್ಮ ಜೊತೆಗೆ ಜಗದೀಶ್ ಬುರಾನಿ ಅವರು ಇದ್ದಾರೆ. ಅವರು ಬಹುಶಃ ನಮ್ಮ ದೇಶದಲ್ಲೇ ಸ್ವಮೂತ್ರಪಾನವನ್ನು ಬಹಿರಂಗವಾಗಿ ಹೇಳ್ಕೊಳ್ತಾ ಇರುವಂಥಾರೆ, ಅಂದರೆ ಅದರ ಪ್ರಾಕ್ಟೀಸು ಮಾಡ್ತಾ ಇದ್ದಾರೆ, ಮತ್ತು ಜನರಿಗೆ ಅದರ ಮೂಲಕ ಆರೋಗ್ಯವನ್ನು ಯಾವ ರೀತಿ ಸುಧಾರಿಸ್ಕೊಳ್ಬೋದು, ರೋಗಗಳಿಗೆ ಹೇಗೆ ಚಿಕಿತ್ಸೆಯನ್ನು ಕೊಡ್ಬೋದು ಅನ್ನುವಂಥದ್ದನ್ನು ಇಡೀ ದೇಶಕ್ಕೆ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವ್ರಿಗೆ ಈಗ ರೆಕಗ್ನಿಷನ್ ಸಿಕ್ಕಿದೆ, ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ. ಈ ಏನು ಸ್ವಮೂತ್ರಪಾನ ಇದೆ, ಇದು ನಮ್ಮ ವೇದ ಉಪನಿಷತ್ತುಗಳೆಲ್ಲ ಇದರ ಪ್ರಸ್ತಾಪ ಇದೆ. ಇದು ಎಲ್ಲ ರೋಗಗಳಿಗೂ ಕೂಡ ರಾಮಬಾಣ ಅಂತಲೇ ಹೇಳಬೇಕಾಗತ್ತೆ. ಇದ್ರ ಬಗ್ಗೆ ಅವರು ಜಗದೀಶ್ ಬುರಾನಿ ಅವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಸ್ವತಃ ಅವರ ಬಾಯಿಂದನೇ ಕೇಳೋಣ. ಈಗ ಜಗದೀಶ್ ಬುರಾನಿ ಅವರು, ಸರ್ ಹೇಳಿ, ಈ ಸ್ವಮೂತ್ರಪಾನ ಹೇಗೆ ಶುರುವಾಯಿತು, ಇದರ ಹಿನ್ನೆಲೆ ಏನು, ಇದರ ಧಾರ್ಮಿಕ ಹಿನ್ನೆಲೆ ಇರ್ಬೋದು, ಉಪನಿಷತ್ತುಗಳು ಅಥವಾ ನಮ್ಮ ಹಿಂದೂ ಧರ್ಮದಲ್ಲಿ, ಕ್ರಿಶ್ಚಿಯನ್ ಧರ್ಮದಲ್ಲಿ, ಇಸ್ಲಾಂ ಧರ್ಮದಲ್ಲಿ ಇದರ ಉಲ್ಲೇಖ ಯಾವ ರೀತಿ ಇದೆ? ಮೂತ್ರ ಚಿಕಿತ್ಸೆ ಇದು ಹಳೆ ಕಾಲದಿಂದ ನಡೀತಾ ಇದೆ. ಲಾರ್ಡ್ ಶಿವ ಮದರ್ ಪಾರ್ವತಿಗೆ ಇದಕ್ಕೆ ಹೇಳಿದರು, ಇದರಲ್ಲಿ ಇಷ್ಟಿಷ್ಟು ಲಾಭ ಆಗುತ್ತೆ. ಅದಕ್ಕೆ ಮದ್ದು ಎಲ್ಲ ಋಷಿಮುನಿ ಸಾಧುಗಳು ಎಲ್ಲ ಇದು ಉಪಯೋಗಿಸ್ತಾ ಇದ್ದರು. ನಮ್ಮ ಲೇಟ್ ಮೊರಾಜಿ ದೇಸಾಯಿನೂ ಉಪಯೋಗಿಸ್ತಾ ಇದ್ದರು. ಅಂದರೆ ಮೊದಲು ಬುಕ್ಸ್ನೂ ಇತ್ತು, ಸೊ ಯಾರಿಗೆ ಕರೆಕ್ಟ್ ಪ್ರೊಸೀಜರ್ ಗೊತ್ತಿಲ್ಲ, ಅದು ಹೆಂಗೆ ಈಸಿ ಆಗತ್ತೆ, ಹೆಂಗೆ ಚಿಕ್ಕ ಮಗಳು ಯೂಸ್ ಮಾಡಬೇಕು. ನಾನು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಬಿಟ್ಟು ಸ್ವಲ್ಪ ಇನ್ವೆಂಟ್ ಮಾಡಿದ್ದೀನಿ. ಇನ್ವೆಂಟ್ ಅಂದರೆ ಕರೆಕ್ಟ್ ಹೆಂಗೆ ಉಪಯೋಗಿಸ್ಬೇಕು, ಈಸಿ ಮೆಥಡ್ ಉಪಯೋಗಬೇಕು, ಹೆಂಗೆ ಏನು ಕಾಯಿಲಿದೆ ಇದರಲ್ಲಿ ಕ್ಯೂರ್ ಆಗುತ್ತೆ. ಅಂದರೆ ಫಸ್ಟು ವಿಶ್ವಾಸ ಇರಬೇಕು, ಇದು ದೇವರು ಮಾಡಿರೋದು, ಸೊ ದೇವರು ಏನು ಮಾಡಿದ್ದಾರೆ ಅದಮೇಲೆ ವಿಶ್ವಾಸ ಇರಬೇಕು. ಸೊ ಅದು ಮೂತ್ರ ಚಿಕಿತ್ಸೆ ಮಾಡಿದ್ರೆ ಏನು ಕಾಯಿಲಿದೆ ಕ್ಯೂರ್ ಆಗುತ್ತೆ. ಕ್ಯಾನ್ಸರ್ ಇರ್ಬೋದು ಅಥವಾ ಎಚ್ ಐ ವಿ ಇರ್ಬೋದು, ಸೆರೆಬ್ರಲ್ ಪಾಲಿಸಿ. ಸೆರೆಬ್ರಲ್ ಪಾಲಿಸಿ ಅಂದರೆ ಚಿಕ್ಕ ಮಗುದು ಬೈ ಬರ್ತ್ ಹ್ಯಾಂಡ್ಸ್ ಲೆಗ್ಸ್ ಟ್ವಿಸ್ಟೆಡ್ ಇರ್ತದೆ, ಕೈ ಕಾಲು ಟ್ವಿಸ್ಟೆಡ್ ಇರ್ತದೆ, ಅವ್ರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ನಮ್ಮ ದೇಶದಲ್ಲಿ 8,000 ಕಾಯಿಲಿದೆ, ಯಾವ ಕಾಯಿಲಿದ್ರೆ ಇದರಲ್ಲಿ ಕ್ಯೂರ್ ಆಗುತ್ತೆ. ಇದರ ಹಿನ್ನೆಲೆ ಏನು, ಉಪನಿಷತ್ತುಗಳು, ವೇದ, ಇದು ನಮ್ಮ ಎಲ್ಲ ವೇದಾಸ್, ಕುರಾನ್ಸ್, ಕ್ರಿಶ್ಚಿಯನ್ ಬೈಬಲ್ ಎಲ್ಲರಲ್ಲಿ ಇದಕ್ಕೆ ಯೂರಿನ್ ಥೆರಪಿದು ಎಲ್ಲ ರೆಫರೆನ್ಸ್ ಇದೆ. ಸೊ ಇದರಲ್ಲಿ ವೇದಾಸ್ನಲ್ಲಿ ಬರೆದಿದೆ, ನಮ್ಮ ಹಿಂದೂ ವೇದಾಸ್ನಲ್ಲಿ ಬರೆದಿದೆ, ಆಮೇಲೆ ಕ್ರಿಶ್ಚಿಯನ್ ಬೈಬಲ್ನಲ್ಲಿ ಬರೆದಿದೆ, ಇದು ಮುಸ್ಲಿಮ್ದು ಕುರಾನ್ ಬುಕ್ನಲ್ಲಿ ಬರೆದಿದೆ. ಮುಸ್ಲಿಮ್ದು ಹಜರತ್ ಅಲಿ ಅವರು ಹೇಳಿದರೆ, ಯು ಡ್ರಿಂಕ್ ದ ಓನ್ ಯೂರಿನ್, ಯು ಡು ನಾಟ್ ನೋ ವಾಟ್ ಈಸ್ ವಿದಿನ್ ಯು, ಸೊ ದ ಹೀಲಿಂಗ್ ಪವರ್ ಈಸ್ ವಿದಿನ್ ಯು ಅಂತ ಬರೆದಿದ್ದಾರೆ. ಕ್ರಿಶ್ಚಿಯನ್ನಲ್ಲಿನೂ ಬೈಬಲ್ನಲ್ಲಿ ಬರೆದಿದ್ದಾರೆ, ಹೀಲಿಂಗ್ ಪವರ್ ಈಸ್ ವಿದಿನ್ ಯು ಅಂತ ಬರೆದಿದ್ದಾರೆ. ಸೊ ನಮ್ಮದು ವೇದಾಸ್ನಲ್ಲಿ ಇದಕ್ಕೆ ಶಿವಂಬು ಅಂತ ಹೇಳ್ತಾರೆ. ಶಿವಂಬು ಅಂದರೆ ಶಿವ ಜಲ್, ಶಿವ ವಾಟರು. ಸೊ ಅದರಲ್ಲಿ ಇಷ್ಟು ಲಾಭ ಇದೆ. ಶಿವ ಪಾರ್ವತಿಗೆ ಹೇಳಿದ್ರು, ಅದರಲ್ಲಿ 75 ಶ್ಲೋಕ ಸೇರಿಬಿಟ್ಟು ಹೇಳಿದ್ದಾರೆ ಶಿವ ಪಾರ್ವತಿಗೆ, ಇಷ್ಟು ಇಷ್ಟಿಷ್ಟು ಲಾಭ ಆಗಂತೆ ಅಂತ. ಈ ಆ್ಯಕ್ಚುಲಿ ದಿ ಇದು ಇದೆ ಮೂತ್ರ ಚಿಕಿತ್ಸೆ ಅಂದರೆ, ದಿಸ್ ಈಸ್ ದಿ ಏನ್ಷಿಯಂಟ್ ಮೆಥಡ್ ಆಫ್ ಯೋಗ. ಅದರಲ್ಲಿ ವೇದಾಸ್ನಲ್ಲಿ ಬರೆದಿದೆ, ಏನ್ಷಿಯಂಟ್ ಮೆಥಡ್ ಆಫ್ ಯೋಗ ಇದೆ. ಇದು ಯಾರು ಉಪಯೋಗ ಮಾಡ್ತಾರೆ ಅವ್ರಿಗೆ ಏನು ಕಾಯಿಲೆ ಇದ್ದರೆ ಕ್ಯೂರ್ ಆಗುತ್ತೆ. ಯಾರು ಮಾತಾಡೋದು ಆಗೋಲ್ಲ ಅವ್ರು ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಏನು ಈಸಿ ಮೆಥಡ್ ಇದೆ, ಅದು ಹೇಳ್ಕೊಡ್ತೀವಿ. ಹಂಗೆ ಮಾಡಿದ್ರೆ ಏನು ಕಾಯಿಲೆ ಇದ್ದರೆ ಕ್ಯೂರ್ ಆಗುತ್ತೆ. इनके पास जो भी पेशेंट आता है, जो उनकी क्लिनिक में नहीं होता है, मेरे पास भेजते हैं. बहुत बढ़िया रिजल्ट. बेंगलोर तो मेरा कार्ड दिया, बेंगलोर का है. तो मेरे पास अभी जैसे देखिए, एक बच्चे है छोटे, ये कैंसर की पेशेंट है. पेट का कैंसर हुआ था. हाँ, पेट का कैंसर हुआ था. मदर से? मदर से सर, जिला सर, मैंने माता बता. ಹಂಚು ಹಂಚಿ ಬೇರೆ ಹಂಚು ಕುಡ್ಬಿ
I'm Lata Manjunath, mother of Amrita Satvika. Amrita was born in the year 1999 with multiple problems, and doctor said she is mentally retarded and handicapped throughout. So we have taken her to all big doctors in the city. We have given her treatment, all possible treatment, and spent a lot of money, but we did not see any improvement. And in 2009, our friend advised her to go to Mr. Jagdish Bhurani, and he asked us to adapt this urine therapy. When we took her to him, her eyeballs were not in position. She had no neck control. Her hands and legs were curved, and her spine was curved, and she was not responding to calls. She could not recognize her sister or parents, and she was almost in a vegetable state. After Mr. Jagdish Bhurani advised her to us to give urine 4 to 5 times a day, and on his advice we have been giving her urine 4 to 5 times a day, which is 1.5 liters per day. We are giving her massage, and we are giving her a wet pack, and also to drink. So we are seeing considerable improvement after 2 years. She is able to focus now, and she is also able to indicate that she is hungry, and she is also responding to calls, sounds, and she also enjoys music now. She is able to stand erect now with support, and her neck control is better. And so in another 1 year, I think she will become normal. So Mr. Jagdish Bhurani has helped us. So I hope all of you take this treatment.